ಡಿಕೆ ಶಿವಕುಮಾರ್ ಅವರ 2 ತಿಂಗಳ ವನವಾಸಕ್ಕೆ ಇಂದು ಬ್ರೇಕ್ ಬಿದ್ದಿದೆ. ಹೌದು, 2 ತಿಂಗಳಿಂದ ತಿಹಾರ್ ಜೈಲಿನಲ್ಲಿ ಮುದ್ದೆ ಮುರಿಯುತ್ತಿದ್ದ ಡಿಕೆ ಶಿವಕುಮಾರ್ ಇದೀಗ ಫ್ರೀ ಆಗಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ಇಂದು ಕೊನೆಗೂ ಜಾಮೀನು ಸಿಕ್ಕಿದೆ. ಹೌದು, ಇಂದು ನಡೆದ ವಿಚಾರಣೆಯಲ್ಲಿ ದೆಹಲಿ ಹೈಕೋರ್ಟ್ ಡಿಕೆ ಶಿವಕುಮಾರ್ ಅವರಿಗೆ ಜಾಮೀನು ಕೊಟ್ಟಿದೆ. 2 ತಿಂಗಳ ವನವಾಸದ ಬಳಿಕ ಜಾಮೀನು ಸಿಕ್ಕ ಖುಷಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಜಾಮೀನು ಸಿಕ್ಕ ತಕ್ಷಣ ಏನು ಮಾಡಿದ್ದಾರೆ ಗೊತ್ತಾ? ಗೊತ್ತಾದರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಾ. ಹಾಗಾದರೆ ಡಿಕೆ ಶಿವಕುಮಾರ್ ಅವರು ಮಾಡಿದ್ದಾದರೂ ಏನು ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿದ ತಕ್ಷಣ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕಾನೂನಿನ ಪ್ರಕಾರ ಎಲ್ಲರೂ ಸಮಾನರೇ. ಅವನು ಸಾಮಾನ್ಯನಾಗಲಿ ಅಸಾಮಾನ್ಯನಾಗಲಿ ಎಲ್ಲರಿಗೂ ಶಿಕ್ಷೆ ಆಗಲೇಬೇಕು ಅಂತ ನೀವು ಎನ್ನುವುದಾದರೆ ಈ ವಿಡಿಯೋನ ಲೈಕ್ ಮಾಡಿ. ಹೌದು, ಕಳೆದ 2 ತಿಂಗಳಿನಿಂದ ಡಿಕೆ ಶಿವಕುಮಾರ್ ಅವರ ಅದೃಷ್ಟವೇ ಸರಿ ಇರಲಿಲ್ಲ. ಜಾಮೀನಿಗಾಗಿ 5-6 ಬಾರಿ ಪ್ರಯತ್ನ ಪಟ್ಟರೂ ಎಲ್ಲ ಟೈಮು ಅದೃಷ್ಟ ಕೈಕೊಟ್ಟಿತ್ತು. ಆದರೆ ಇಂದು ಅದೃಷ್ಟವಶಾತ್ ಜಾಮೀನು ಸಿಕ್ಕಿದೆ. ಆದರೆ ಈಗ ಸಿಕ್ಕಿರುವುದು ಷರತ್ತುಬದ್ಧ ಜಾಮೀನು ಮಾತ್ರ. ಹೇಗೋ ಕೊನೆಗೂ ಬಿಡುಗಡೆ ಆದ್ನಲ್ಲ, ಏನಾದರೂ ಮಾಡಿದ್ರಾಯ್ತು ಅಂತ ಡಿಕೆ ಶಿವಕುಮಾರ್ ಅವರು ಮಾಡುವಂತಿಲ್ಲ. ಎಲ್ಲಕ್ಕೂ ಕಂಡೀಷನ್ಗಳನ್ನು ಹಾಕಿ ಹೈಕೋರ್ಟ್ ಕಳಿಸಿದೆ. ಹೌದು, ಡಿಕೆ ಶಿವಕುಮಾರ್ ಅವರ ಬಳಿ 25 ಲಕ್ಷ ರೂಪಾಯಿ ಬಾಂಡ್ ಬರೆಸಿಕೊಂಡು ಪಾಸ್ಪೋರ್ಟ್ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಕರೆದಾಗ ಹಾಜರಾಗಬೇಕು ಎಂಬ ಷರತ್ತುಗಳನ್ನು ಹಾಕಿ ಜಾಮೀನು ಕೊಡಲಾಗಿದೆ. ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ತಿಹಾರ್ ಜೈಲು ಸೇರಿದ ಡಿಕೆ ಶಿವಕುಮಾರ್ ಅವರಿಗೆ ಕೊನೆಗೂ ಇಂದು ದೆಹಲಿ ಹೈಕೋರ್ಟ್ ಜಾಮೀನು ಕೊಟ್ಟ ಹಿನ್ನೆಲೆಯಲ್ಲಿ ಇಂದು ರಾತ್ರಿಯ ಒಳಗಾಗಿ ತಿಹಾರ್ ಜೈಲಿನಿಂದ ಡಿಕೆ ಶಿವಕುಮಾರ್ ಹೊರಬರಲಿದ್ದಾರೆ. ಈಗಾಗಲೇ ಅಸಂಖ್ಯಾತ ಅಭಿಮಾನಿಗಳು ಡಿಕೆ ಶಿವಕುಮಾರ್ ಅವರ ಆಗಮನಕ್ಕಾಗಿ ತಿಹಾರ್ ಜೈಲಿನ ಎದುರುಗಡೆ ಕಾಯುತ್ತಿದ್ದು ಇಂದು ರಾತ್ರಿ ದೀಪಾವಳಿ ಮಾಡುವುದು ಗ್ಯಾರಂಟಿ. ಇನ್ನು ಜಾಮೀನು ಸಿಕ್ಕ ಖುಷಿಯಲ್ಲಿ ಮಾತನಾಡಿರುವ ಡಿಕೆ ಶಿವಕುಮಾರ್ ತಮ್ಮ ಎದುರಾಳಿಗಳಿಗೆಲ್ಲ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಡಿಕೆ ಅವರು, ಇಲ್ಲಿಗೆ ಎಲ್ಲ ಮುಗಿಯಿತು ಅನ್ಕೋಬೇಡಿ, ಈಗಿಂದ ಎಲ್ಲ ಶುರುವಾಗಲಿದೆ. ಇನ್ನು ಮುಂದೆ ನನ್ನ ಆಟ ನೋಡಲಿದ್ದೀರಿ, ನಿಮ್ಮ ಆಟ ಇಂದಿಗೆ ಕೊನೆಯಾಗಿದೆ ಎಂದು ಗುಡುಗಿದ್ದಾರೆ. ಪಡೆದುಕೊಂಡಿದ್ದಕ್ಕಿಂತ 10 ಪಟ್ಟಷ್ಟನ್ನು ತಿರುಗಿಸಿಕೊಡುವ ಜಾಯಮಾನದವರು ಡಿಕೆ ಶಿವಕುಮಾರ್. ಹಾಗಾಗಿ ಮುಂದೆ ಏನು ಮಾಡುತ್ತಾರೆ ಕಾದು ನೋಡಬೇಕು. ಉಪಚುನಾವಣೆ ಬೇರೆ ಹತ್ತಿರದಲ್ಲಿದ್ದು ಅದರಲ್ಲಿ ಡಿಕೆಶಿ ಅಖಾಡಕ್ಕೆ ಇಳಿಯಲಿದ್ದು ಬಿಜೆಪಿಗೆ ಕಷ್ಟವಾಗಲಿದೆ. ಒಂದು ವೇಳೆ ಬಿಜೆಪಿ ನಿರೀಕ್ಷಿತ ಸ್ಥಾನಗಳನ್ನು ಗೆಲ್ಲದಿದ್ದರೆ ಮತ್ತೆ ಸರ್ಕಾರ ಪತನವಾಗುವುದು ಗ್ಯಾರಂಟಿ. ಇನ್ನು ಡಿಕೆಶಿ ಅವರು ಜಾಮೀನು ಪಡೆಯಲು ಮಾಡಿದ ಮಾಸ್ಟರ್ ಪ್ಲಾನ್ ಎಂದರೆ ಅದು ಅವರ ಆರೋಗ್ಯ. ನನಗೆ ಆರೋಗ್ಯ ಸರಿಯಿಲ್ಲ ಎಂದು ಹೇಳಿದ್ದರಿಂದ ಡಿಕೆಶಿ ಅವರಿಗೆ ಇಂದು ಜಾಮೀನು ಸಿಕ್ಕಿದ್ದು. ಅವರ ಪಾಸ್ಪೋರ್ಟ್ ವಶಪಡಿಸಿಕೊಂಡು ನೀವು ಎಲ್ಲೂ ಹೋಗಬಾರದು ಎಂದು ಷರತ್ತು ಹಾಕಿ ಹೈಕೋರ್ಟ್ ಅವರಿಗೆ ಜಾಮೀನು ಕೊಟ್ಟಿದೆ. ಮುಂದೈತೆ ಮಾರಿ ಹಬ್ಬ ಎನ್ನುತ್ತಿರುವ ಡಿಕೆ ಶಿವಕುಮಾರ್ ಅವರು ಮುಂದೇನು ಮಾಡುತ್ತಾರೋ ಕಾದು ನೋಡಬೇಕು. ಈ ಬಗ್ಗೆ ನೀವೇನಂತೀರಾ? ಡಿಕೆಶಿ ಅವರಿಗೆ ಜಾಮೀನು ಸಿಕ್ಕಿದ್ದು ಸರಿನಾ ತಪ್ಪಾ? ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದ.